ಬರುತ್ತೆ ಇವಾಗ. ಚೈತ್ರ, ನಾನಂತ ಏನ್ ಪ್ರಶ್ನೆ ಕೇಳಲ್ಲ, ನನಗೆ ಗೊತ್ತು ನೀವು ಸಂತೋಷ ಇಮೋಷನ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ರೆಡಿಯಾಗಿ ಬಂದ್ಬಿಟ್ಟಿರ್ತೀರ. ಓವರ್ ಟು ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ರಕ್ಷಿತ್ ಹಾಯ್. ಹಿ ಲುಕ್ಸ್ ಲೈಕ್ ಅ ಡಿಫ್ರೆಂಟ್ ಪರ್ಸನ್ ಆಲ್ ಟುಗೆದರ್. ನಾನು ಸತ್ತಾ ಶೂಟ್ ಅಲ್ಲಿ ನೋಡಿದಾಗ ಗುಣಗುಂಡ್ ಚೆನ್ನಾಗಿದ್ರು, ಈಗ ಸಣ್ಣಗೆ ಆಗೋಗ್ತಾ ಇದಾರೆ. ಕಾಂಪ್ಲಿಮೆಂಟ್ 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 ಅಂಡ್ ಕಾಂಪ್ಲಿಮೆಂಟ್. ಐ ವುಡ್ ಲೈಕ್ ಟು ಸೇಮ್ ಲೈಕ್ ಮನು. ಹಾಯ್ ಹಾಯ್ ರಿಷಭ್ ಸರ್ ಅಂಡ್ ರಕ್ಷಿತ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಫಾರ್ ಅವರ್ ಇವೆಂಟ್ ಅಂಡ್ ನಮ್ಮ ಟ್ರೈಲರ್ ಲಾಂಚ್ ಮಾಡೋದಕ್ಕೆ. ಇಟ್ ಹೆಲ್ಪ್ಸ್ ಅಸ್ ರೀಚ್ ಅ ಲಾರ್ಜರ್ ಆಡಿಯನ್ಸ್. ಸೊ ನನಗೆ ಐ ವುಡ್ ಲೈಕ್ ಟು ಸೇ ಒನ್ ಇನ್ಸಿಡೆಂಟ್. ಈ ಕ್ಯಾರೆಕ್ಟರ್ ಅವ್ರ ಕತೆ ಡೆವಲಪ್ ಮಾಡಬೇಕಾದ್ರೆ ರಾಜ್ ಟೋಲ್ ಕಾಲ್ ಮಾಡಿಬಿಟ್ಟು ಈ ಥರ ಒಂದು ಪಾತ್ರ ಹೆಸರೂ ಹೇಳಲ್ಲ ನಾನು ಸಿನಿಮಾದಲ್ಲಿ ನೋಡಿ, ಬಟ್ ಹಿ ಸೇಡ್ ಈ ಪಾತ್ರ ಇದೆ ನೀನು ಮಾಡಬೇಕು. ಐ ವಾಸ್ ಲೈಕ್ ಓಕೆ ದಟ್ಸ್ ಇಟ್, ಓಕೆ ರಾಜ್ ಹೇಳ್ತಾರೆ ಮಾಡೋಣ ಅಂತ. ಅದಾದಮೇಲೆ ಸರಿ ನಾನು ನಿನಗೆ ಸ್ಕ್ರಿಪ್ಟ್ ಕಳಿಸ್ತೀನಿ, ಅದನ್ನು ಪೂರ್ತಿ ಓದ್ಬಿಟ್ಟು ನಿಂಗೆ ಏನು ಅನಿಸ್ತು ಅಂತ ಹೇಳು ಅಂತ. ನಾನು ಅವಾಗ ಸಪ್ತ ಶೂಟಲ್ಲಿ ಇದ್ದಿದ್ದು, ಸೊ ಪುಷ್ ಮಾಡದೆ ಓದಿರಲಿಲ್ಲ. ಓದ್ಯಾನೆ ಓದ್ತಾ ಇದ್ದೀನಿ, ಫಸ್ಟ್ ಹಾಫಲ್ಲಿ ಇದ್ದೀನಿ ಅನ್ಕೊಂಡೆಲ್ಲ, ಫಸ್ಟ್ 10 pages ಅನ್ಕೊಂಡೆಲ್ಲ. ಆಮೇಲೆ ದೇ ಕೇಮ್ ಅ ಡೇ ವೇರ್ ಐ ಹ್ಯಾಡ್ ಟು ಫ್ಲೈ, ಮಂಗಳೂರಿಗೆ ಹೋಗ್ಬೇಕಾಯ್ತು, ಶೂಟಿಂಗ್ ಇನ್ನೇನು ಒಂದು ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಫ್ಲೈಟಲ್ಲಿ ಕೂತೀನಿ, ಅವಾಗ ನನಗೆ ಇವಾಗ ಅಲ್ಲಿ ಓದಕ್ಕೆ ಬೈತಾರಲ್ಲ, ಇವಾಗ ನಾನು ಓದಿದ್ಯಾ ಅಂತ ಕೇಳ್ತಾರೆ. ಸೊ ಐ ಸ್ಟಾರ್ಟೆಡ್ ರೀಡಿಂಗ್ ಫ್ಲೈಟಲ್ಲಿ. ನಾನು ಏರ್ಪೋರ್ಟಲ್ಲಿ ವೇಟ್ ಮಾಡಿ ಫ್ಲೈಟ್ ಇನ್ನೇನು ಟೇಕ್ ಆಫ್ ಆಗೋ ಅಷ್ಟಲ್ಲಿ ಫಸ್ಟ್ ಹಾಫ್ ಮುಗಿಸ್ಬಿಟ್ಟೆ ಓದಿದ್ದು, ಅದ್ರಲ್ಲಿ ನನ್ನ ಕ್ಯಾರೆಕ್ಟರೇ ಬರಲಿಲ್ಲ. ನಾನು ಇವರೇನು ಇದು ನೀನೇ ಮಾಡಬೇಕು ಅಂತ ನನ್ಗೆ ಯಾಕೆ ಕರ್ದ್ಬಿಟ್ಟು ಹೇಳಿದ್ದಾರೆ, ಇದ್ರಲ್ಲಿ ನನ್ನ ರೋಲೇ ಇಲ್ಲ ಒಂಚೂರು ಅಂದ್ಕೊಂಡು ಇವಾಗ ನಾನೇನು ವಾಪಸ್ ಹೋಗೋದು, ಫ್ಲೈಟಲ್ಲಿ ಬೇರೆ ಕೂತ್ಬಿಟ್ಟೀನಿ, ನನಗೆ ಇಷ್ಟ ಇಲ್ಲ ಇವಾಗ ಮಾಡೋಲ್ಲ ನಾನು ಇದನ್ನು ಅಂತ. ಅದಾದಮೇಲೆ ಸರಿ ಓಕೆ ಒಂದು ಸ್ವಲ್ಪ ಪೇಷನ್ಸ್ ತೊಗೊಂಡು ಐ ವಾಸ್ ಟೆಲಿಂಗ್ ಮೈ ಫ್ರೆಂಡ್ಸ್ ಹಿಂಗೆ ಹಿಂಗೆ ಆಗಿದೆ ನಾನು ಇದು ಇವಾಗ ಈ ರಾಜ್ ನನಗೆ ಯಾಕೆ ಹಿಂಗೆ ಹೇಳಿದ್ದಾರೆ, ಏನೋ ಚೆನ್ನಾಗಿದೆ ಅಂತ ಹೇಳಿದ್ರು, ಇಲ್ಲ ನನ್ನ ಬರ್ತಾನೆ ಇಲ್ಲ. ಆಮೇಲೆ ಸರಿ ಓಕೆ ಲ್ಯಾಂಡ್ ಆಗೋ ತನಕ ಆದರೂ ಓದೋಣ ಅಂತ ಫುಲ್ ಸ್ಟಾರ್ಟ್ ಮಾಡಿದೆ. ಸೆಕೆಂಡ್ ಹಾಫ್ ಬಂತು ಬಂತು ಬಂತು, ಐ ವಾಸ್ ಲೈಕ್ ಓ ಗಾಡ್ ದಿಸ್ ಇಸ್ ದ ಕ್ಯಾರೆಕ್ಟರ್ ಅಂತ. ಸೊ ದಟ್ ಇಸ್ ಒನ್ ಇನ್ಸಿಡೆಂಟ್. ಐ ವುಡ್ ಟೋಲ್ಡ್ ಹಿಮ್ ನೋ, ಅದ್ರಲ್ಲಿ ನೆಟ್ವರ್ಕ್ ಸಿಗೋಂಗಿದ್ರೆ ಅವತ್ತೇ ಇದ್ರಲ್ಲಿ ಚೆನ್ನಾಗಿಲ್ಲ ನಾನು ಮಾಡಲ್ಲ ಅಂತ ಹೇಳ್ಬಿಡ್ತಾ ಇದ್ದೇನೋ. ಐ ವುಡ್ ಮಿಸ್ಡ್ ಸಮಥಿಂಗ್ ಗ್ರೇಟ್ ಇನ್ ಲೈಫ್ ಅಂಡ್ ಆ್ಯಂಡ್ ಅಮೇಝಿಂಗ್ ಕ್ಯಾರೆಕ್ಟರ್. ಸೊ ಥ್ಯಾಂಕ್ ಯು ಸೋ ಮಚ್ ರಾಜ್ ನನಗೆ ಇದನ್ನು ಕೊಟ್ಟಿದ್ದಕ್ಕೆ. ಆ್ಯಂಡ್ ಆಲ್ ದ ಕೋ ಸ್ಟಾರ್ಸ್, ಸಂಯುಕ್ತ ಅವ್ರು ಇರ್ಬೋದು, ಗೋಪಾಲ್ ಸರ್ ಇರ್ಬೋದು, ಆ್ಯಂಡ್ ಎವ್ರಿಬಡಿ ರಾಜ್ ಅವರಿರ್ಬೋದು, ಎಲ್ಲರೂ ದೇ ಸಪೋರ್ಟೆಡ್. ಆ್ಯಂಡ್ ಇವಾಗ ನನ್ನ ಪರ್ಫಾರ್ಮೆನ್ಸ್ ಏನಾದರೂ ಒಂದು ಮಟ್ಟಕ್ಕೆ ಬಂದಿದೆ ಅಂದರೆ ಅದೆಲ್ಲರದು ಅವ್ರು ಕೊಟ್ಟಿರೋ ಆ್ಯಕ್ಷನ್ಸಿಂದ ನನ್ನ ರಿಯಾಕ್ಷನ್ಸ್. ಸೊ ಐ ಥ್ಯಾಂಕ್ ಆಲ್ ಆಫ್ ದೆಮ್, ರವಿ ಅಣ್ಣ, ಕಾಫಿ ಗ್ಯಾಂಗ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಜಸ್ಟ್ ಹ್ಯಾಪಿ ಹ್ಯಾಪಿ. ಆ್ಯಂಡ್ 25th ತಾರೀಕು ವಾಲ್ಕ್ಯಾನೋನೋ ಸುನಾಮಿನೋ ಏನೋ ಒಂದು ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SStv ನಿಮ್ಮೊಂದಿಗೆ.